ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಸ್ವಾಗತ ಇಂದಿನ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಬದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಲೈಕ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಉತ್ತರ ಆಪ್ಷನ್ ಮೂರು ಜನವರಿ ಹದಿನಾರರಂದು ಭಾರತವು ಜನವರಿ ಹದಿನಾರನ್ನ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವಾಗಿ ಆಚರಿಸಲು ಹೊರಟಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಸ್ಟಾರ್ಟ್ಅಪ್ಗಳ ಸಂಸ್ಕೃತಿಯನ್ನು ದೇಶದ ಎಲ್ಲೆಡೆ ತಲುಪುವಂತೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಭಾರತದ ಸ್ಟಾರ್ಟ್ಅಪ್ ವಲಯಕ್ಕೆ ಹೆಚ್ಚಿನ ಅವಕಾಶಗಳನ್ನು ತಂದಿದೆ ಈ ದಶಕದಲ್ಲಿ ನಾವೀನ್ಯತೆ ಉದ್ಯಮಶೀಲತೆ ಮತ್ತು ಸ್ಟಾರ್ಟ್ಅಪ್ ಪೂರಕ ಒಂದು ವಾತಾವರಣ ಕಲ್ಪಿಸಲು ಸರ್ಕಾರವು ಮುಂದಾಗಿದೆ ಅಂತ ಪ್ರಧಾನಿಯವರು ತಿಳಿಸಿದರು ಕಥಕ್ ನೃತ್ಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕಥಕ್ ಡ್ಯಾನ್ಸ್ ಒಂದನೇ ಹೇಳಿಕೆ ಇದು ಉತ್ತರ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ ಪ್ರಕಾರವಾಗಿದೆ ಇಲ್ಲಿ ನೃತ್ಯಗಾರರು ಪುರಾತನ ಗ್ರಂಥಗಳಿಂದ ಕಥೆಗಳನ್ನು ಹೇಳುತ್ತಾರೆ ಇದರ ಉತ್ತರ ಆಪ್ಷನ್ ಮೂರು ಒಂದು ಮತ್ತು ಎರಡು ಹೇಳಿಕೆಗಳು ಎರಡೂ ಸರಿಯಾಗಿದೆ ಇತ್ತೀಚೆಗೆ ಪ್ರಸಿದ್ಧ ಕಥಕ್ ನರ್ತಕ ಪಂಡಿತ್ ಮುನ್ನಾ ಶುಕ್ಲಾ ಅವರು ನಿಧನರಾಗಿದ್ದಾರೆ ಕಥಕ್ ಬಗ್ಗೆ ನೋಡೋದಾದರೆ ಕಥಕ್ ಎಂಬ ಪದವು ಕಥಾ ಎಂಬ ಪದದಿಂದ ಹುಟ್ಟುಕೊಂಡಿದೆ ಇದು ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ ಇದು ಪ್ರಾಥಮಿಕವಾಗಿ ದೇವಸ್ಥಾನ ಅಥವಾ ಗ್ರಾಮ ಪ್ರದರ್ಶನವಾಗಿತ್ತು ಇದರಲ್ಲಿ ನೃತ್ಯಗಾರರು ಪುರಾತನ ಗ್ರಂಥಗಳಿಂದ ಕಥೆಗಳನ್ನು ಹೇಳ್ತಾ ಇದ್ದರು ಹದಿನೈದು ಮತ್ತು ಹದಿನಾರನೇ ಶತಮಾನಗಳಲ್ಲಿ ಭಕ್ತಿ ಚಳುವಳಿಯ ಹರಡುವಿಕೆಯೊಂದಿಗೆ ಕಥಕ್ ಒಂದು ವಿಶಿಷ್ಟವಾದ ನೃತ್ಯ ವಿಧಾನವಾಗಿ ವಿಕಸನಗೊಳ್ಳಲು ಪ್ರಾರಂಭಿಸಿತು ರಾಧಾಕೃಷ್ಣರ ದಂತಕಥೆಗಳನ್ನು ರಾಸಲೀಲಾ ಎಂಬ ಜಾನಪದ ನಾಟಕಗಳಲ್ಲಿ ಅಭಿನಯಿಸಲಾಯಿತು ಅವಧ್ನ ಕೊನೆಯ ನವಾಬನಾದ ವಾಜಿದ್ ಅಲಿ ಶಾ ಆಶ್ರಯದಲ್ಲಿ ಇದು ಪ್ರಮುಖ ಕಲಾ ಪ್ರಕಾರವಾಗಿ ಬೆಳೆಯಿತು ಪ್ರಮುಖ ಕಥಕ್ ನೃತ್ಯಗಾರರಲ್ಲಿ ಬಿರ್ಜು ಮಹಾರಾಜ್ ಸಿತಾರಾ ದೇವಿಯವರು ಸೇರಿದ್ದಾರೆ ವಿಶ್ವದ ಅತಿ ದೊಡ್ಡ ತ್ರಿವರ್ಣ ಧ್ವಜ ಸಿದ್ಧಪಡಿಸಿದಂತಹ ಸಂಸ್ಥೆ ಯಾವುದು ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಕ್ರಿಯೇಟೆಡ್ ವರ್ಲ್ಡ್ಸ್ ಲಾರ್ಜೆಸ್ಟ್ ರೈಕಲರ್ ಫ್ಲಾಗ್ ಇದರ ಉತ್ತರ ಆಪ್ಷನ್ ಮೂರು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಖಾದಿ ಬಟ್ಟೆಯಿಂದ ತಯಾರಿಸಿದಂತಹ ವಿಶ್ವದ ಅತಿ ದೊಡ್ಡ ತ್ರಿವರ್ಣ ಧ್ವಜವನ್ನ ರಾಜಸ್ಥಾನದ ಜೈಸಲ್ಮೇರ್ನ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಸೇನಾ ದಿನ ಅಂದರೆ ಜನವರಿ ಹದಿನೈದರಂದು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುವುದು ಎಂ ಎಸ್ ಎಂಇ ಸಚಿವಾಲಯ ತಿಳಿಸಿದೆ ಸಚಿವಾಲಯದ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಐತಿಹಾಸಿಕ ಯುದ್ಧದ ಕೇಂದ್ರ ವೇದಿಕೆಯಾಗಿದ್ದಂತಹ ಲಾಂಗ್ ವಾಲಾದಲ್ಲಿ ಈ ತ್ರಿವರ್ಣ ಧ್ವಜವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ ಸಚಿವಾಲಯದ ಪ್ರಕಾರ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಲೇಹ್ನಲ್ಲಿ ಅನಾವರಣಗೊಂಡ ನಂತರ ಈ ರಾಷ್ಟ್ರ ಧ್ವಜದ ಐದನೇ ಸಾರ್ವಜನಿಕ ಪ್ರದರ್ಶನ ಇದಾಗಿದೆ ಇದನ್ನು ಎಂಟನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ವಾಯುಪಡೆ ದಿನ ಅಕ್ಟೋಬರ್ನಲ್ಲಿ ಈ ಒಂದು ಸಂದರ್ಭದಲ್ಲಿ ಹಿಂಡನ್ ಏರ್ಬೇಸ್ನಲ್ಲಿ ಪ್ರದರ್ಶಿಸಲಾಗಿತ್ತು ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಕೆಂಪು ಕೋಟೆಯಲ್ಲಿ ಭಾರತದ ನೂರು ಕೋಟಿ ಕೋವಿಡ್ ವ್ಯಾಕ್ಸಿನೇಷನ್ಗಳನ್ನು ಪೂರ್ಣಗೊಳಿಸಿದಂತಹ ಸಂದರ್ಭದಲ್ಲಿ ಪ್ರದರ್ಶನ ಮಾಡಲಾಗಿದೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ನೌಕಾಪಡೆಯ ದಿನವನ್ನು ಆಚರಿಸಲು ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಬಳಿಯ ನೇವರ್ ಡಾಕ್ ಯಾರ್ಡ್ನಲ್ಲಿ ಈ ರಾಷ್ಟ್ರ ಧ್ವಜವನ್ನು ಪ್ರದರ್ಶನ ಮಾಡಲಾಗಿದೆ ಭಾರತೀಯತೆಯ ಸಾಮೂಹಿಕ ಮನೋಭಾವ ಮತ್ತು ಖಾದಿಯ ಪಾರಂಪರಿಕ ಕುಶಲಕರ್ಮಿಗಳ ಕರಕುಶಲತೆಯನ್ನು ಸಂಕೇತಿಸುವಂತಹ ಈ ತ್ರಿವರ್ಣ ಧ್ವಜವನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಅಥವಾ ಕೆ ವಿ ಐ ಸಿ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯದ ಆಜಾದಿ ಕ ಅಮೃತ್ ಮಹೋತ್ಸವದ ಅಂಗವಾಗಿ ಇದನ್ನು ಸಿದ್ಧಪಡಿಸಿದೆ ಈ ತ್ರಿವರ್ಣ ಧ್ವಜವು ಎರಡು ನೂರ ಇಪ್ಪತ್ತೈದು ಅಡಿ ಉದ್ದ ನೂರ ಐವತ್ತು ಅಡಿ ಅಗಲ ಮತ್ತು ಒಂದು ಸಾವಿರದ ನಾಲ್ಕುನೂರು ಕೆಜಿ ತೂಗುತ್ತದೆ ಧ್ವಜದಲ್ಲಿರುವಂತಹ ಅಶೋಕ ಚಕ್ರವು ಮೂವತ್ತು ಅಡಿ ವ್ಯಾಸವನ್ನು ಹೊಂದಿದೆ ಇತ್ತೀಚೆಗೆ ಯಾವ ದೇಶವು ಯೋಗಿನಿ ಶಿಲ್ಪವನ್ನು ಭಾರತಕ್ಕೆ ಹಿಂದಿರುಗಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ರಿಟರ್ನ್ಡ್ ಯೋಗಿನಿ ಸ್ಕಲ್ಪ್ಚರ್ ಟು ಇಂಡಿಯಾ ಇದರ ಉತ್ತರ ಆಪ್ಷನ್ ಎರಡು ಆಪ್ಷನ್ ಒಂದು ಬ್ರಿಟನ್ ದೇಶ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಉತ್ತರ ಪ್ರದೇಶದಿಂದ ಕಾಣೆಯಾಗಿದ್ದಂತಹ ಹತ್ತನೇ ಶತಮಾನದ ಮೇಕೆ ತಲೆಯ ಯೋಗಿನಿ ಶಿಲ್ಪವನ್ನು ಬ್ರಿಟನ್ ಇತ್ತೀಚೆಗೆ ಭಾರತಕ್ಕೆ ಹಿಂದಿರುಗಿಸಿದೆ ಹತ್ತನೇ ಶತಮಾನದ ಕಲ್ಲಿನ ಪ್ರತಿಮೆಯನ್ನು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಉತ್ತರ ಪ್ರದೇಶದ ಲೋಕಾರಿ ದೇವಸ್ಥಾನದಿಂದ ಕಳವು ಮಾಡಲಾಗಿತ್ತು ಮೇಕೆ ತಲೆಯ ಯೋಗಿನಿ ಶಿಲ್ಪವು ಮೂಲತಃ ಮರಳುಗಲ್ಲಿನಲ್ಲಿ ಕೆತ್ತಿದಂತಹ ಮತ್ತು ಲೋಕಾರಿ ದೇವಸ್ಥಾನದಲ್ಲಿ ಸ್ಥಾಪಿಸಲಾಗಿರುವಂತಹ ಕಲ್ಲಿನ ದೇವತೆಗಳ ಗುಂಪಿಗೆ ಸೇರಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ಪರವಾಗಿ ಭಾರತೀಯ ವಿದ್ವಾಂಸರಾದಂತಹ ವಿದ್ಯಾ ದಹೇಜಿಯಾ ಅವರು ಈ ದೇವತೆಗಳ ಅಧ್ಯಯನವನ್ನು ಮಾಡಿದ್ದರು ಅಧ್ಯಯನದ ನಂತರ ಯೋಗಿನಿ ಕ್ಯೂಲಿ ಮತ್ತು ಟೆಂಪಲ್ಸ್ ಎ ತಾಂತ್ರಿಕ್ ಟ್ರೆಡಿಷನ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇದನ್ನು ಪ್ರಕಟಿಸಲಾಗಿತ್ತು ಬ್ರಹ್ಮೋಜ್ ಕ್ಷಿಪಣಿಗಳನ್ನು ಖರೀದಿಸಲಿರುವಂತಹ ಮೊದಲ ವಿದೇಶಿ ರಾಷ್ಟ್ರ ಯಾವುದು ವಿಚ್ ಈಸ್ ದಿ ಫಸ್ಟ್ ಫಾರಿನ್ ಕಂಟ್ರಿ ಟು ಪರ್ಚೇಸ್ ಬ್ರಹ್ಮೋಸ್ ಮಿಸೈಲ್ಸ್ ಉತ್ತರ ಆಪ್ಷನ್ ಒಂದು ಫಿಲಿಪೈನ್ಸ್ ದೇಶ ಫಿಲಿಪೈನ್ಸ್ ತನ್ನ ನೌಕಾಪಡೆಗಾಗಿ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಸಿಸ್ಟಮ್ ಖರೀದಿಗೆ ಆರ್ಡರ್ ಮಾಡಿದಂತಹ ಮೊದಲ ವಿದೇಶಿ ರಾಷ್ಟ್ರ ಆಗಿದೆ ಈ ಒಪ್ಪಂದವು ಭಾರತದ ರಕ್ಷಣಾ ಉತ್ಪಾದನಾ ವ್ಯವಸ್ಥೆಗೆ ದೊಡ್ಡ ಉತ್ತೇಜನವನ್ನು ನೀಡುತ್ತದೆ ಇದು ಮೂರು ಸಾವಿರದ ಏಳುನೂರ ನಲವತ್ತೊಂಬತ್ತು ಮಿಲಿಯನ್ ಡಾಲರ್ ವೆಚ್ಚದ ಒಪ್ಪಂದವಾಗಿದೆ ಫಿಲಿಪೈನ್ಸ್ ಬಗ್ಗೆ ನೋಡೋದಾದರೆ ಫಿಲಿಪೈನ್ಸ್ ರಾಜಧಾನಿ ಮನಿಲಾ ಇದರ ಕರೆನ್ಸಿ ಫಿಲಿಪೈನ್ಸ್ ಪೆಸೋ ಭಾರತದಲ್ಲಿ ಸುದ್ದಿ ಚಾನಲ್ ರೇಟಿಂಗ್ಗೆ ಸಂಬಂಧಿಸಿದಂತಹ ಸಂಸ್ಥೆ ಯಾವುದು ಕ್ವಿಚ್ ಇನ್ಸ್ಟಿಟ್ಯೂಷನ್ ಈಸ್ ಅಸೋಸಿಯೇಟೆಡ್ ವಿತ್ ನ್ಯೂಸ್ ಚಾನಲ್ ರೇಟಿಂಗ್ ಇನ್ ಇಂಡಿಯಾ ಇದರ ಉತ್ತರ ಆಪ್ಷನ್ ಎರಡು ಬಾರ್ಕ್ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಥವಾ ಬಾರ್ಕ್ಗೆ ತಕ್ಷಣವೇ ಜಾರಿಗೆ ಬರುವಂತೆ ಸುದ್ದಿ ಚಾನಲ್ ರೇಟಿಂಗ್ಗಳನ್ನು ಪುನರಾರಂಭಿಸಲು ಕೇಳಿದೆ ಸುದ್ದಿ ವಾಹಿನಿಗಳ ವೀಕ್ಷಕರ ಡೇಟಾವನ್ನು ಬಿಡುಗಡೆ ಮಾಡಲು ಮತ್ತು ಸುದ್ದಿ ವಾಹಿನಿಗಳ ಕಳೆದ ಮೂರು ತಿಂಗಳ ಡೇಟಾವನ್ನ ಮಾಸಿಕ ರೂಪದಲ್ಲಿ ಬಿಡುಗಡೆ ಮಾಡಲು ಸಚಿವಾಲಯ ಕೇಳಿದೆ ಬಾರ್ಕ್ ಇಂಡಿಯಾ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುದ್ದಿ ಚಾನೆಲ್ ಟಿವಿ ರೇಟಿಂಗ್ ಡೇಟಾವನ್ನು ಬಿಡುಗಡೆ ಮಾಡುವುದನ್ನು ನಿಲ್ಲಿಸಿತ್ತು ವೀಕ್ಷಕರ ಡೇಟಾದ ಬಗ್ಗೆ ಮುಂಬೈ ಪೊಲೀಸ್ ತನಿಖೆಯ ಹಿನ್ನೆಲೆಯಲ್ಲಿ ಇದನ್ನು ನಿಲ್ಲಿಸಲಾಗಿತ್ತು ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಥವಾ ಬಾರ್ಕ್ ಇದು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ಮತ್ತು ಅಡ್ವರ್ಟೈಸಿಂಗ್ ಆ್ಯಂಡ್ ಮೀಡಿಯಾ ಏಜೆನ್ಸಿ ಸಂಸ್ಥೆಗಳ ಮೂಲಕ ಇದನ್ನು ಸ್ಥಾಪಿಸಲಾಗಿದೆ ಇದು ವಿಶ್ವದಾದ್ಯಂತ ಅತಿ ದೊಡ್ಡ ದೂರದರ್ಶನ ಮಾಪನ ವಿಜ್ಞಾನ ಉದ್ಯಮ ಸಂಸ್ಥೆಯಾಗಿದೆ ಟಿವಿ ಚಾನೆಲ್ಗಳ ವೀಕ್ಷಕರ ಸಂಖ್ಯೆಯನ್ನು ಒಂದು ಅಳೆಯಲು ಇದು ಆಡಿಯೋ ವಾಟರ್ ಮಾರ್ಕ್ ತಂತ್ರಜ್ಞಾನವನ್ನು ಬಳಸುತ್ತದೆ ಬಾರ್ಕ್ ಅನ್ನು ಎರಡು ಸಾವಿರದ ಹತ್ತರಲ್ಲಿ ಸಂಘಟಿಸಲಾಗಿದೆ ಇದು ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಪಾಶ್ಚಿಮಾತ್ಯ ಅಡಚಣೆ ಯಾವುದಕ್ಕೆ ಸಂಬಂಧಿಸಿದೆ ವೆಸ್ಟರ್ನ್ ಡಿಸ್ಟರ್ಬನ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್ ಇದರ ಉತ್ತರ ಆಪ್ಷನ್ ಒಂದು ಹವಾಮಾನಕ್ಕೆ ಸಂಬಂಧಿಸಿದೆ ಪಾಶ್ಚಿಮಾತ್ಯ ಅಡತಣೆಯು ಮೆಡಿಟರೇನಿಯನ್ ಪ್ರದೇಶದಲ್ಲಿ ಹುಟ್ಟುವಂತಹ ಹೆಚ್ಚುವರಿ ಉಷ್ಣವಲಯದ ಚಂಡುಮಾರುತವಾಗಿದೆ ಇದು ಭಾರತ ಉಪಖಂಡದ ಉತ್ತರ ಭಾಗಗಳಿಗೆ ಚಳಿಗಾಲದ ಮಳೆಯನ್ನು ತರುತ್ತದೆ ಭಾರತೀಯ ಹವಾಮಾನ ಇಲಾಖೆ ವಾಯುವ್ಯ ಭಾರತದ ಮೇಲೆ ಪರಿಣಾಮ ಬೀರುವಂತಹ ಹಾಗೂ ಮಳೆಯನ್ನು ಪ್ರಚೋದಿಸುವಂತಹ ತೀವ್ರವಾದ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಥವಾ ಪಾಶ್ಚಿಮಾತ್ಯ ಅಡಚಣೆಗಳನ್ನು ಮುನ್ಸೂಚಿಸಿದೆ ನಂತರ ಎರಡು ಪಾಶ್ಚಿಮಾತ್ಯ ಅಡಚಣೆಗಳು ವಾಯುವ್ಯ ಭಾರತ ಮತ್ತು ಪಶ್ಚಿಮ ಹಿಮಾಲಯ ಪ್ರದೇಶದಾದ್ಯಂತ ಕೆಲವು ದಿನಗಳವರೆಗೆ ಮಳೆಯನ್ನು ತರುತ್ತವೆ ಅಂತ ಅಂದಾಜಿಸಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಿಸಿದೆ ದಿ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ ಇರೋ ಉತ್ತರ ಆಪ್ಷನ್ ಮೂರು ಶಿಕ್ಷಣ ಸಚಿವಾಲಯ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿನ ಸ್ವಾಯತ್ತ ಸಂಸ್ಥೆಯಾಗಿದೆ ಪ್ರೊಫೆಸರ್ ರಘುವೇಂದ್ರ ತನ್ವಾರ್ ಅವರನ್ನ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಐ ಆರ್ ನ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಿಸಲಾಗಿದೆ ಐತಿಹಾಸಿಕ ಸಂಶೋಧನೆಗೆ ನಿರ್ದೇಶಗಳನ್ನು ನೀಡುವುದು ಮತ್ತು ಇತಿಹಾಸದ ವಸ್ತುನಿಷ್ಠ ಮತ್ತು ವೈಜ್ಞಾನಿಕ ಬರವಣಿಗೆಯನ್ನು ಪ್ರೋತ್ಸಾಹಿಸುವುದು ಐ ಸಿ ಎಚ್ಆರ್ನ ಗುರಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ ಬಿ ಐ ರಚಿಸಿದಂತಹ ಹೊಸ ಇಲಾಖೆಯ ಹೆಸರೇನು ವಾಟ್ ಈಸ್ ದಿ ನೇಮ್ ಆಫ್ ದಿ ನ್ಯೂ ಡಿಪಾರ್ಟ್ಮೆಂಟ್ ಕ್ರಿಯೇಟೆಡ್ ಬೈ ಆರ್ ಬಿ ಐ ಇನ್ ಟೂ ತೌಸಂಡ್ ಟ್ವೆಂಟಿ ಟು ಇರೋ ಉತ್ತರ ಆಪ್ಷನ್ ನಾಲ್ಕು ಫಿನ್ಟೆಕ್ ಇಲಾಖೆ ಭಾರತೀಯ ರಿಸರ್ವ್ ಬ್ಯಾಂಕ್ ಫಿನ್ಟೆಕ್ ವಲಯದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸಲು ಡಿಪಾರ್ಟ್ಮೆಂಟ್ ಆಫ್ ಫಿನ್ಟೆಕ್ ಎಂಬ ಹೊಸ ವಿಭಾಗವನ್ನು ರಚಿಸಿದೆ ಇದು ಈ ವಲಯಕ್ಕೆ ಸಂಬಂಧಿಸಿದಂತಹ ಸವಾಲುಗಳು ಮತ್ತು ಅವಕಾಶಗಳನ್ನು ಗುರುತಿಸುವಂತಹ ಗುರಿಯನ್ನು ಹೊಂದಿದೆ ಹೊಸ ಫಿನ್ಟೆಕ್ ವಿಭಾಗವು ಈ ವಿಷಯದ ಕುರಿತು ಹೆಚ್ಚಿನ ಸಂಶೋಧನೆಗೆ ಚೌಕಟ್ಟನ್ನು ಒದಗಿಸುವುದರ ಜೊತೆಗೆ ಆರ್ ಬಿ ಐನ ನೀತಿಯಲ್ಲಿ ಮಧ್ಯಸ್ಥಿಕೆ ವಹಿಸಲು ಸಹಾಯ ಮಾಡುತ್ತದೆ ಫಿನ್ಟೆಕ್ನ ವಿಸ್ತೃತ ರೂಪ ಫೈನಾನ್ಷಿಯಲ್ ಟೆಕ್ನಾಲಜಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಸಿರಿಸ್ ರೆಕ್ಸ್ ಎಂಬುದು ಏನು ವಾಟ್ ಈಸ್ ಆಸಿರಿಸ್ ರೆಕ್ಸ್ ದಟ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಇದೊಂದು ಬಾಹ್ಯಾಕಾಶ ನೌಕೆಯಾಗಿದೆ ನಾಸಾದ ಆಸಿರಿಸ್ ರೆಕ್ಸ್ ಬಾಹ್ಯಾಕಾಶ ನೌಕೆಯು ಕ್ಷುದ್ರಗ್ರಹದ ಮಾದರಿಯನ್ನು ಹೊತ್ತುಕೊಂಡು ಭೂಮಿಗೆ ಇದೆ ಈ ಬಾಹ್ಯಾಕಾಶ ನೌಕೆಯು ಮಾದರಿಗಳ ಪೂರ್ಣ ಕ್ಯಾಪ್ಸೂಲ್ ಅನ್ನು ಹೊತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭೂಮಿಯನ್ನು ತಲುಪುತ್ತದೆ ಆಸಿರಿಸ್ ರೆಕ್ಸ್ ಮಿಷನ್ ಕುರಿತು ಭೂಮಿಗೆ ಹತ್ತಿರದ ಪುರಾತನ ಕ್ಷುದ್ರ ಗ್ರಹದಿಂದ ಮಾದರಿಗಳನ್ನು ಸಂಗ್ರಹಿಸಿ ಮತ್ತೆ ಭೂಮಿಗೆ ತರುವಂತಹ ನಾಸಾದ ಮೊದಲ ಮಿಷನ್ ಇದಾಗಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಬಾಹ್ಯಾಕಾಶ ನೌಕೆಯು ಬೆನ್ನು ಎಂಬ ಕ್ಷುದ್ರ ಗ್ರಹದ ಮೇಲ್ಮೈಯನ್ನು ತಲುಪಿದೆ ಕ್ಷುದ್ರ ಗ್ರಹದ ಮೇಲ್ಮೈನಿಂದ ಧೂಳು ಮತ್ತು ಬೆಣಚು ಕಲ್ಲುಗಳ ಮಾದರಿಯನ್ನು ಸಂಗ್ರಹಿಸುವುದು ಹಾಗೂ ಅದರ ಮೇಲ್ಮೈಯನ್ನು ಸಮೀಕ್ಷೆ ಮಾಡುವುದು ಈ ಮಿಷನ್ನ ಉದ್ದೇಶವಾಗಿದೆ ಈ ಮಿಷನ್ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಲಾಗಿದೆ ಒನ್ಲನೇ ಕರೆಂಟ್ ಅಫೇರ್ಸ್ಗಳು ಭಾರತದ ಸ್ಪರ್ಧಾತ್ಮಕ ಆಯೋಗವು ಇತ್ತೀಚೆಗೆ ಯಾವ ವಿದೇಶಿ ಕಂಪನಿ ವಿರುದ್ಧ ತನಿಖೆಗೆ ಆದೇಶಿಸಿದೆ ಗೂಗಲ್ ಮಕ್ಕಳ ಸ್ನೇಹಿ ಪೊಲೀಸ್ ಠಾಣೆಯಾಗಿರುವಂತಹ ಬಾಲಮಿತ್ರ ಠಾಣಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಬಿಹಾರ ರಾಜ್ಯ ಸುದ್ದಿಯಲ್ಲಿರುವ ಆಧಾರ ಶಿಲಾ ಯೋಜನೆ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಎಲ್ ಐ ಸಿ ಆಕ್ಸ್ಫರ್ಡ್ ಬಿಸಿನೆಸ್ ಸ್ಕೂಲ್ ಡೀನ್ ಆಗಿ ಯಾವ ಭಾರತೀಯ ಆಯ್ಕೆಯಾಗಿದ್ದಾರೆ ಸೌಮಿತ್ರಾ ದತ್ತ ಅವರು ಇತ್ತೀಚೆಗೆ ಭಾರತದ ಟೆಸ್ಟ್ ಕ್ರಿಕೆಟ್ನ ನಾಯಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು ವಿರಾಟ್ ಕೊಹ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿ ಸೋಲಿನ ನಂತರ ರಾಜೀನಾಮೆಯನ್ನು ನೀಡಿದ್ದಾರೆ ಭಾರತದ ವಿಶ್ವ ಪರಂಪರೆಯ ತಾಣಗಳ ವಿವರಣೆಯನ್ನು ತನ್ನ ವೆಬ್ಸೈಟ್ನಲ್ಲಿ ಯಾವ ಭಾಷೆಯಲ್ಲಿ ಪ್ರಕಟಿಸಲು ಯುನೆಸ್ಕೊ ಒಪ್ಪಿಕೊಂಡಿದೆ ಹಿಂದಿ ಭಾಷೆಯಲ್ಲಿ ಇಕೋ ರ್ಯಾಪ್ ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡುವಂತಹ ಪ್ರಮುಖ ವರದಿಯಾಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುದ್ದಿಯಲ್ಲಿರುವ ಯಾವ ಪರ್ಯಾಯ ದ್ವೀಪವು ಗಲ್ಫ್ ಆಫ್ ಮೆಕ್ಸಿಕೋವನ್ನು ಕೆರಿಬಿಯನ್ ಸಮುದ್ರದಿಂದ ಪ್ರತ್ಯೇಕಿಸುತ್ತದೆ ಯುಕಾಟಾನ್ ಪರ್ಯಾಯ ದ್ವೀಪ ಇತ್ತೀಚೆಗೆ ಯಾವ ಸಂಸ್ಥೆಯು ಇಂಡಿಯಾ ಡಿಜಿಟಲ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡನ್ನ ಪ್ರಾರಂಭಿಸಿದೆ ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂಡರ್ ನೈನ್ಟೀನ್ ಮಹಿಳಾ ಬ್ಯಾಡ್ಮಿಂಟನ್ನಲ್ಲಿ ಅಗ್ರ ಸ್ಥಾನದಲ್ಲಿರುವಂತಹ ಆಟಗಾರ್ತಿಯಾರು ತಸ್ನಿ ಮೀರ್ ಈ ಸಾಧನೆಗೈದ ಮೊದಲ ಭಾರತೀಯ ಆಟಗಾರ್ತಿ ಇವರಾಗಿದ್ದಾರೆ ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ ಮೀರಾಬಾಯಿ ಚಾನು ಯಾವ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷರ ಅಧೀಕ್ಷಕರಾಗಿ ನೇಮಕೊಂಡಿದ್ದಾರೆ ಮಣಿಪುರ ಎರಡು ಸಾವಿರದ ಇಪ್ಪತ್ತೆರಡರ ಗಣರಾಜ್ಯೋತ್ಸವಕ್ಕೆ ಯಾವ ರಾಜ್ಯದ ಪಾರಂಪರಿಕ ಕರಕುಶಲ ವಸ್ತುಗಳ ತೊಟ್ಟಿಲು ಎಂಬ ವಿಷಯಾಧಾರಿತ ಸ್ತಬ್ಧ ಚಿತ್ರ ಆಯ್ಕೆಯಾಗಿದೆ ಕರ್ನಾಟಕದ ಸ್ತಬ್ಧ ಚಿತ್ರ ನಿನ್ನೆ ಪ್ರಶ್ನೆಗಳ ಉತ್ತರಗಳು ಇತ್ತೀಚೆಗೆ ಕಚೈ ನಿಂಬೆ ಹಬ್ಬ ಎಲ್ಲಿ ಪ್ರಾರಂಭವಾಗಿದೆ ಮಣಿಪುರದಲ್ಲಿ ಇಸ್ರೋ ಪ್ರಪಲ್ಷನ್ ಕಾಂಪ್ಲೆಕ್ಸ್ ಎಲ್ಲಿದೆ ಮಹೇಂದ್ರಗಿರಿಯಲ್ಲಿದೆ ನಿಮಗಾಗಿ ಪ್ರಶ್ನೆಗಳು ರಾಷ್ಟ್ರೀಯ ಸ್ಟಾರ್ಟಪ್ ದಿನವನ್ನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸಲಿರುವಂತಹ ಮೊದಲ ವಿದೇಶಿ ರಾಷ್ಟ್ರ ಯಾವುದು ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ತಿಳಿಸಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಅಲ್ಲಿ ಅಂತ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಗಳಿಗೆ ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಒಂದು ಒಂದು ನಂಬರನ್ನು ಸೇವ್ ಮಾಡಿಕೊಂಡು ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿದವರಿಗೆ ಎಲ್ಲ ಗ್ರೂಪ್ಗಳು ಚಾನಲ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಬಹುದು ಅಲ್ಲಿಂದ ಉಚಿತವಾಗಿ ಜಾಯ್ನ್ ಆಗಿ ಧನ್ಯವಾದ